ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಒಬಿಸಿ ಮೋರ್ಚಾದ ಉಪಾಧ್ಯಕ್ಷರಾದ ಶ್ರೀ ಬಿ ಗೋವಿಂದರಾಜ್ ರವರಿಗೆ ಜನ್ಮದಿನದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಮುಖಂಡರುಗಳು, ಸ್ನೇಹಿತರು ಮತ್ತು ಅಭಿಮಾನಿಗಳು. ನನಗೆ 17 ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ. ನಮಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೇ ಬರೋದೇ ಒಂದು ಖುಷಿ ನಮಗೆ. ನಾವೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳೋದು, ಅಣ್ಣಂದು ಬರ್ತಡೇ ಬರ್ತಿದೆ, ನಾವು ಹೆಂಗೆ ಹೋಗೋಣ, ಏನು ಮಾಡೋಣ ಅಂತ. ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅವ್ರು ಹುಟ್ಟದ ಬಗ್ಗೆ ಯೋಚನೆ ಮಾಡೋ, ಹುಟ್ಟದ ಹಬ್ಬದ ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ. ನಮ್ಮ ಕಾರ್ಯಕರ್ತನ ಕರಿಬೇಕು, ನಮ್ಮ ಕಾರ್ಯಕರ್ತರಿಗೆ ಊಟ ಬಡಿಸ್ಬೇಕು, ಅವ್ರಿಗೆ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ. ಅವ್ರ ಫ್ಯಾಮಿಲಿಗೋಸ್ಕರ, ಅವ್ರ ಫ್ಯಾಮಿಲಿ ಒಳ್ಳೆ ತವ್ರ ಮನೆ ಇದ್ದಂಗೆ ನಮ್ಗೆ ಹೆಣ್ಮಕ್ಳಿಗೆ. ಅದು ಪ್ರತಿ ಬಾರಿ ನೀವು ಕೇಳ್ತಿರ್ತೀರ, ನಾನು ಹೇಳ್ತಿರ್ತೀನಿ, ಮತ್ತೆ ಮತ್ತೆ ಹೇಳ್ತಿರ್ತೀನಿ. ನಮಗೆ ತವ್ರ ಮನೆ ಇದ್ದಂಗೆ, ನಮ್ಮ ತಾಯಿ ಮನೆ ಫಸ್ಟ್ ಮನೆ, ಎರಡನೇ ಮನೆ ಈ ಮನೆ ನಮಗೆ. ಮತ್ತೆ ಮಹಿಳಾ ಕಾರ್ಯಕರ್ತರು ನಾವೇನೇ ತಪ್ಪು ಮಾಡಿ ನಮ್ಮನ್ನ ತಿದ್ದಿ ತೀಡಿ ಹೀಗಿರಬೇಕು ಕಾರ್ಯಕರ್ತರು ಅಂತಾರೆ. ನೀವು ನಗರ ಜಿಲ್ಲೆಯಲ್ಲಿ, ನೀವು ಬೆಂಗಳೂರು ಸೆಂಟ್ರಲ್ ಮಹಿಳಾ ಮೋರ್ಚಾ ಕೇಳಿ ನೋಡಿ, ಸರ್ವಜ್ಞನಗರದಲ್ಲಿ ಅವ್ರು ಏನೇ ಕೊಡಲಿ ನಾವು ಚೆನ್ನಾಗಿ ಮಾಡ್ತೀವಿ ಕೆಲಸ. ನಾವೆಲ್ಲ ನಾವು ಅಂತರ ಏನೇ ಇರಲಿ ಈಚೆ ಕಡೆ ಮಾತ್ರ ಒಳ್ಳೆ ಕೆಲಸ ಮಾಡ್ತೀವಿ. ನಮ್ಮಲ್ಲಿ MLA ಇಲ್ಲ ಅಂದ್ರೂ ನಾವು ಮಾದೇವಪುರ ಫಸ್ಟು ಸೆಕೆಂಡ್ ನಮ್ಮ ಸರ್ವಜ್ಞನಗರನೇ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಸಂಘಟನೆ ಇರ್ಬೋದು ಎಲ್ಲ ಇರ್ಬೋದು, ನಮಗೆ ಏನಾದರೂ ಒಂದು ಬೇಜಾರು, ಇಷ್ಟು ಸಂಘಟನೆ, ಇಷ್ಟು ಕಾರ್ಯಕರ್ತರು, ಸಾವಿರಾರು ಕಾರ್ಯಕರ್ತರು ನಮ್ಮಣ್ಣ ಬೆಳೆಸಿದ್ದಾರೆ, ಪ್ರಮುಖವಾಗಿ ಮಹಿಳೆಯರನ್ನ ಬೆಳೆಸಿದ್ದಾರೆ. ಮೊನ್ನೆನೂ ಅಷ್ಟೇ ಫೋನ್ ಮಾಡಿಬಿಟ್ಟು, ನೋಡಮ್ಮ ಒಂದು ಮಹಿಳಾ ಕಾರ್ಯಕರ್ತರು ಮಿಸ್ ಆಗಬಾರ್ದು, ಎಲ್ಲ ಅಳುಬುರು ಹೊಸಬುರು ಎಲ್ಲರೂ ಬರಬೇಕು ನನ್ನ ಬರ್ತಡೆಗೆ. ಯಾಕೆ ಬರ್ತಡೆಗೆ ವಿಶ್ ಮಾಡ ಕರೆಯಲ್ಲ ಅವರು, ಎಲ್ಲ ಸೇರಿ ಎಲ್ಲಾರನ್ನೂ ನೋಡೋಣ, ಎಲ್ಲ ಒಗ್ಗೂಡೋಣ ಅನ್ನೋದು ಅವ್ರ ಆಸೆ. ಅದನ್ನು ನಾವೆಲ್ಲ ನೆರವೇರಿಸ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಗೆ ಒಂದು ಕೊರಗು ಇದ್ದೇ ಇದೆ, MLA ಇಲ್ಲ ಅಂತ, MLA ಖಂಡಿತ ನಮ್ಮಣ್ಣ ಆಗ್ತಾರೆ ಅಂತ ಕನಸು ಕಾಣ್ತಾನೇ ಇದ್ದೀವಿ. ಆ ದೇವ್ರು ಯಾವಾಗ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬೇರೆ ಕ್ಷೇತ್ರದವರೆಲ್ಲ ನನ್ನ ಒಂದು ಕ್ವಶನ್ ಕೇಳ್ತಾರೆ,
ಏನ್ರಿ ಇಷ್ಟೊಂದು ಸಂಘಟನೆ ಇದೆ ಮಹಿಳಾ ಕಾರ್ಯಕರ್ತರು ನಿಮ್ದು, ಯಾಕೆ ನಿಮ್ಮಲ್ಲಿ ಎಮ್ ಎಲ್ ಎ ಬರಲ್ಲ ಅಂತಾರೆ? ಅದು ಆಂತರಿಕ ಪ್ರಾಬ್ಲಮ್ ಇರ್ಬೋದು, ಇಲ್ಲದ ಟಿಕೆಟ್ ಕೊಡೋ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲೂ ನಮಗೆ ಅರ್ಥ ಆಗ್ತಿಲ್ಲ. ದೇವ್ರ ದಯೆಯಿಂದ ನೆಕ್ಸ್ಟ್ ನಮ್ಮ ಅಣ್ಣನ ಟಿಕೆಟ್ ಸಿಗಲಿ, ಎಮ್ ಎಲ್ ಎ ಆಗಲಿ, ಎಮ್ ಎಲ್ ಎ ನಮಗೋಸ್ಕರ ಅಲ್ಲ, ಅವ್ರಿಗೆ ಕ್ಷೇತ್ರಕ್ಕೋಸ್ಕರ ಆಗಬೇಕು. ಇವಾಗ ನೋಡಿ, ಡೆಂಗು ಎಲ್ಲ ಕಡೆ ಹರಡ್ತಿದೆ, ಸೊಳ್ಳೆಗಳ ಕಾಟ, ಎಷ್ಟು ಫೋನ್ ಮಾಡ್ತಿ ಯಾರು ರೆಸ್ಪಾನ್ಸ್ ಇಲ್ಲ. ಅವಾಗ ನಮ್ಗೆ ಎಷ್ಟು ನೋವಾಗುತ್ತೆ ಅಂದರೆ, ನಮ್ಮವರೇ ಒಬ್ರು ಇದ್ದಿದ್ರೆ ಏನಾದರೂ ಮಾಡ್ತಿದ್ರಲ್ಲ ಅನ್ನೋ ನೋವಾಗುತ್ತೆ. ಅದಕ್ಕೆ ನಾವು ಆಶಯ ಮತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಚಾಮುಂಡೇಶ್ವರಿ ಓಂ ಶಕ್ತಿ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತೀವಿ. ನಾವು ನೆಕ್ಸ್ಟು ನಮ್ಮ ಅಣ್ಣಂಗೆ ಟಿಕೆಟ್ ಹಾಕಬೇಕು, ನಾವು ಅಗಲಿಗಳು ದುಡಿದು ನಮ್ಮ ಅಣ್ಣ ನಾವು ಗೆಲ್ಸ್ಕೊಂಡು ನಮ್ಮ ಕ್ಷೇತ್ರಕ್ಕೊಂದು ಲೀಡ್ರು ಅಂತ, ಎಮ್ ಎಲ್ ಎಗಿಂತ ಹೆಚ್ಚಾಗಿ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡು ಹೋಗೋ ಲೀಡ್ರು ಅಂತ ಇರಬೇಕು. ಅದಕ್ಕೋಸ್ಕರನೇ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸರ್ವಜ್ಞನಗರ ವಿಧಾನಸಭಾ ಕ್ಷೇತ್ರ ಮಹಿಳಾ ಕಾರ್ಯಕರ್ತರಿಂದ ಅಣ್ಣನಿಗೆ ತುಂಬ ಹೃದಯದ ಅಭಿನಂದನೆಗಳು, ಮತ್ತೆ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಣ್ಣ. ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ, ನಾವು ಪ್ರೀತಿಯಿಂದ ಎಲ್ಲರನ್ನು ಕಾಣ್ತಾ ಇರ್ತೀವಿ. ಅವರು ನಮ್ಮ ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ, ನಮಗೆ ಶುಭಾರಸಕ್ಕೆ ಬರ್ತಾರೆ.